ಶೀತ ತರಂಗದ ಮಾಡೆಲ್ಗೆ ಸುಸ್ವಾಗತ. ಈ ಮಾಡೆಲ್ನ ಅಂತ್ಯದ ವೇಳೆಗೆ ನೀವು ಈ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಶೀತ ತರಂಗವನ್ನು ವ್ಯಾಖ್ಯಾನಿಸಿ. ಶೀತ ತರಂಗಕ್ಕೆ ಕಾರಣಗಳು. ಮಾನವರ ಮೇಲೆ ಶೀತ ತರಂಗದ ಪರಿಣಾಮಗಳನ್ನು ವಿವರಿಸಿ. ಶೀತ ಅಲೆಗಳಿಂದ ರಕ್ಷಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ. ಲಘುಷ್ಣತೆಗೆ ಪೂರ್ವ ಆಸ್ಪತ್ರೆಯ ಚಿಕಿತ್ಸೆಯ ಹಂತಗಳನ್ನು ತಿಳಿಯೋಣ. ಲಘುಷ್ಣತೆ ಮತ್ತು ಆಳವಾದ ಶೀತದ ಗಾಯಗಳಿಗೆ ಪೂರ್ವ ಆಸ್ಪತ್ರೆಯ ಚಿಕಿತ್ಸೆಯ ಹಂತಗಳನ್ನು ತಿಳಿಯೋಣ ಮತ್ತು ಸ್ವಯಂ ಸೇವಕರ ಪಾತ್ರ. ಶೀತ ಅಲೆ ಇದು ಒಂದು ಹವಾಮಾನ ಘಟನೆಯಾಗಿದ್ದು ದೊಡ್ಡ ಪ್ರದೇಶದ ಮೇಲೆ ತೀವ್ರ ತಂಪಾದ ಗಾಳಿಯ ಪ್ರವೇಶ ಅಥವಾ ಗಾಳಿಯ ತಂಪಾಗುವಿಕೆಯನ್ನು ಒಳಗೊಂಡಿರುತ್ತದೆ. ಇದು ಒಂದು ಪ್ರದೇಶದ ಸರಾಸರಿಗಿಂತ ಕಡಿಮೆ ತಾಪಮಾನವು ಕೂಡಿದ ತೀವ್ರ ಕುಸಿತದಿಂದ ಗುರುತಿಸಲ್ಪಟ್ಟಿದೆ. ಉತ್ತರ ಭಾರತದ ಬಯಲು ಪ್ರದೇಶಗಳು ಪ್ರತಿ ವರ್ಷ ಚಳಿಗಾಲದಲ್ಲಿ ಶೀತ ಅಲೆ ಮತ್ತು ಶೀತ ದಿನದ ಪರಿಸ್ಥಿತಿಗಳನ್ನು ನಿಯಮಿತವಾಗಿ ಅನುಭವಿಸುತ್ತವೆ. ಇದು ತೀವ್ರವಾದ ಹವಾಮಾನ ವಿದ್ಯಮಾನವಾಗಿದ್ದು ಇದು ಜೀವ ಮತ್ತು ಬೆಳೆಗಳ ನಷ್ಟಕ್ಕೆ ಕಾರಣವಾಗಬಹುದು. ಸಮತಟ್ಟಾದ ಪ್ರದೇಶಗಳಲ್ಲಿ ಕನಿಷ್ಠ ತಾಪಮಾನ 10 ಡಿಗ್ರಿ ಸೆಲ್ಸಿಯಸ್ ಅಥವಾ ಕಡಿಮೆ, ಪರ್ವತ ಪ್ರದೇಶಗಳಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಅಥವಾ ಕಡಿಮೆ ಇದ್ದಾಗ ಶೀತ ಅಲೆ ಪ್ರಚಲಿತವೆಂದು ಪರಿಗಣಿಸಲಾಗುತ್ತದೆ. 2021ರಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಭಾರತವು 1,750 ಸಾವುಗಳನ್ನು ಕಂಡಿದೆ. 2022ರಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಭಾರತವು 2,227 ಮಾನವ ಸಾವು ನೋವುಗಳನ್ನು ದಾಖಲಿಸಿದೆ. ಶೀತ ಅಲೆಯ ಬೆಳವಣಿಗೆ, ಅದರ ಪರಿಣಾಮಗಳು ಮತ್ತು ಶೀತ ಹವಾಮಾನದಿಂದ ಉಂಟಾಗುವ ಗಾಯಗಳ ಬಗ್ಗೆ ತಿಳಿಯೋಣ. ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಟ್ಯಾಬನ್ನು ಕ್ಲಿಕ್ ಮಾಡಿ. ಶೀತ ಅಲೆಗಳ ಬೆಳವಣಿಗೆ. ದೊಡ್ಡ ಪ್ರಮಾಣದಲ್ಲಿ ತಂಪಾದ ಗಾಳಿಯು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸ್ಥಳಾಂತರಗೊಂಡಾಗ ಶೀತ ಅಲೆ ರೂಪುಗೊಳ್ಳುತ್ತದೆ. ಈ ರೀತಿಯಾಗಿ ರಚನೆಯಾದ ಶೀತ ಅಲೆ ತೀವ್ರ ಗಾಳಿಯೊಂದಿಗೆ ಕೂಡಿರಬಹುದು. ಈ ರೀತಿಯ ವಿದ್ಯಮಾನವನ್ನು ಚಳಿಗಾಲದ ಬಿರುಗಾಳಿ ಎಂದು ಕರೆಯುತ್ತಾರೆ. ಲಘುಷ್ಣತೆ ಮತ್ತು ಫ್ರಾಸ್ಟ್ ಬೈಟ್ ತೀವ್ರ, ವಿಶೇಷವಾಗಿ ಅನಿರೀಕ್ಷಿತ ಶೀತದಿಂದ ಉಂಟಾಗುತ್ತದೆ. ಈ ಸ್ಥಿತಿಯು ಅಂಗಾಂಶ ಹಾನಿ ಮತ್ತು ಅಂಗಗಳ ವೈಫಲ್ಯಕ್ಕೆ ಕಾರಣವಾಗಬಹುದು ಹಾಗೂ ಇನ್ನೂ ಅನೇಕ ವೈದ್ಯಕೀಯ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಜಾನುವಾರು ಮತ್ತು ವನ್ಯಜೀವಿಗಳಿಗೆ ಸಾವು ನೋವುಗಳನ್ನು ಉಂಟು ಮಾಡಬಹುದು. ಶೀತ ಅಲೆಯು ಭಾರಿ ಮತ್ತು ನಿರಂತರ ಹಿಮದಿಂದ ಕೂಡಿದ್ದರೆ ಮೇಯಿಸುವ ಪ್ರಾಣಿಗಳಿಗೆ ಸಾಕಷ್ಟು ಪ್ರಮಾಣದ ಆಹಾರವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಹಸಿವಿನಿಂದ ಹಾಗೂ ಲಘುಷ್ಣತೆಯಿಂದ ಸಾಯಬಹುದು. ಶೀತ ಹವಾಮಾನದಿಂದ ಉಂಟಾಗುವ ಗಾಯಗಳು. ಒಬ್ಬ ವ್ಯಕ್ತಿಯು ತೀವ್ರ ಶೀತ ತಾಪಮಾನಕ್ಕೆ ಒಡ್ಡಿಕೊಳ್ಳುವ ದೇಹದಲ್ಲಿ ಉಷ್ಣತೆಯು ಕಡಿಮೆಯಾಗುವುದು. ಹೀಗಾಗಿ ಶೀತರಚಿತವಾದ ವೈದ್ಯಕೀಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಚಳಿ ಕಡಿತ, ಕೊರೆಯುವ ಚಳಿ, ಚಳಿ ಬೊಬ್ಬೆಗಳು ಮತ್ತು ಲಘುಷ್ಣತೆ. ಚಳಿ ಕಡಿತವು ದೇಹದ ಅಂಗಾಂಶಗಳ ಘನೀಕರಣವು ಸಾಮಾನ್ಯವಾಗಿ ಲಘುಷ್ಣತೆಯೊಂದಿಗೆ ಇರುತ್ತದೆ. ಚರ್ಮದ ಕೋಶಗಳ ನಡುವೆ ಐಸ್ಫಟಿಕ ರೂಪುಗೊಂಡಾಗ ಮತ್ತು ಜೀವಕೋಶಗಳಿಂದ ದ್ರವವನ್ನು ಹೊರತೆಗೆಯುವ ಮೂಲಕ ಬೆಳೆದಾಗ ಪರಿಚಲನೆಯು ಅಡಚಣೆಯಾಗುತ್ತದೆ. ಇದು ಪೀಡಿತ ಅಂಗಾಂಶಕ್ಕೆ ಹೆಚ್ಚುವರಿ ಹಾನಿಯುಂಟು ಮಾಡುತ್ತದೆ. ಇದು ಸಾಮಾನ್ಯವಾಗಿ ಕೈಗಳು, ಪಾದಗಳು, ಕಿವಿ, ಮೂಗು, ಕೆನ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಕೊರೆಯುವ ಚಳಿಯು ಸೌಮ್ಯ ರೂಪವಾಗಿದೆ. ನಿರಂತರ ಶೀತದ ಮಾನ್ಯತೆಯ ಪೀಡಿತ ಪ್ರದೇಶದಲ್ಲಿ ಮರಗಟ್ಟುವಿಕೆಗೆ ಕಾರಣವಾಗುತ್ತದೆ. ಕೊರೆಯುವ ಚಳಿಯು ಶಾಶ್ವತ ಚರ್ಮದ ಹಾನಿಗೆ ಕಾರಣವಾಗುವುದಿಲ್ಲ. 32-60 ಡಿಗ್ರಿ ಫ್ಯಾರನ್ಹೀಟ್ ನಡುವಿನ ಶೀತ ತೇವ ಮತ್ತು ತಂಪಾದ ಪರಿಸ್ಥಿತಿಗಳಿಗೆ ಒಡ್ಡಿಕೊಳ್ಳುವುದರಿಂದ ಚಳಿಬೊಬ್ಬೆಗಳು ಉಂಟಾಗುತ್ತವೆ. ಬರೀ ಚರ್ಮದ ಪುನರಾವರ್ತಿತ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದು ಬೆಳವಣಿಗೆಗೆ ಕಾರಣವಾಗುತ್ತವೆ. ಕೆಲವೇ ಗಂಟೆಗಳಲ್ಲಿ ಕಿವಿ, ಮೂಗು, ಕೆನ್ನೆ, ಬೆರಳುಗಳು ಮತ್ತು ಕಾಲ್ಬೆರಳುಗಳು ಹೆಚ್ಚಾಗಿ ಪರಿಣಾಮ ಬೀರುತ್ತವೆ. ಲಘು ಉಷ್ಣತೆಯನ್ನು ಸಾಮಾನ್ಯವಾಗಿ 34.4 ಡಿಗ್ರಿ ಸೆಲ್ಸಿಯಸ್ ಅಥವಾ 94 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಕಡಿಮೆಯಾದ ದೇಹದ ಉಷ್ಣತೆ ಎಂದು ವ್ಯಾಖ್ಯಾನಿಸಲಾಗಿದೆ. ವ್ಯಕ್ತಿಯು ಕೆಳಗಿನ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ನಿರ್ಜಲೀಕರಣ ಮತ್ತು ಹಿಮಕುರುಡುತನ. ನಿರ್ಜಲೀಕರಣವು ದೇಹದ ನೀರಿನ ನಷ್ಟವನ್ನು ನಿಧಾನಗೊಳಿಸುತ್ತದೆ ಹಾಗೂ ಸಾಮಾನ್ಯ ದೇಹದ ಕಾರ್ಯಗಳನ್ನು ತಡೆಯುತ್ತದೆ. ನಿರ್ಜಲೀಕರಣವು ಶೀತ ಹವಾಮಾನದ ಅಪಘಾತವಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಹಿಮ ಕುರುಡುತನವು ಹಿಮ ಅಥವಾ ಮಂಜುಗಡ್ಡೆಯಿಂದ ಪ್ರತಿಫಲಿಸುವ ಸೂರ್ಯನ ನೇರಳಾತೀತ ಕಿರಣಗಳಿಂದ ಉಂಟಾಗುವ ಕಣ್ಣುಗಳ ಉರಿಯೂತ ಮತ್ತು ಸೂಕ್ಷ್ಮತೆಯನ್ನು ಉಂಟುಮಾಡುತ್ತದೆ.
ಲಘು ಉಷ್ಣತೆ, ಎಚ್ಚರಿಕೆ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳ ಬಗ್ಗೆ ತಿಳಿಯೋಣ. ಅತಿಯಾದ ಶೀತವು ಎರಡು ರೀತಿಯ ತುರ್ತು ಸ್ಥಿತಿಗಳಿಗೆ ಕಾರಣವಾಗಬಹುದು: ಲಘು ಉಷ್ಣತೆ ಮತ್ತು ಚಳಿ ಕಡಿತ ಅಥವಾ ಸ್ಥಳೀಯ ಶೀತಗಾಯಗಳು. ಅವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಲಘು ಉಷ್ಣತೆಯಲ್ಲಿ ಎರಡು ವಿಧಗಳಿವೆ: ಸೌಮ್ಯ ಲಘು ಉಷ್ಣತೆ ಮತ್ತು ತೀವ್ರ ಲಘು ಉಷ್ಣತೆ. ಸೌಮ್ಯ ಲಘು ಉಷ್ಣತೆಯ ಎಚ್ಚರಿಕೆಯ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳು. ಸೌಮ್ಯ ಲಘು ಉಷ್ಣತೆಯ ಎಚ್ಚರಿಕೆಯ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳು ಸೇರಿವೆ. ಜಡಕಣ್ಣಿನ ಪಾಪೆಗಳು: ಪ್ರಖರ ಬೆಳಕಿನಲ್ಲಿ ಕಣ್ಣಿನ ಪಾಪೆಗಳು ನಿಧಾನವಾಗಿ ಸಂಕುಚಿತಗೊಳ್ಳುತ್ತವೆ. ಅನಿಯಂತ್ರಿತ ನಡುಕ. ಚಳಿ: ಶೀತ ಎಂದರೆ ತಣ್ಣನೆಯ ವಾತಾವರಣದಲ್ಲಿರುವ ನಂತರ ತಣ್ಣಗಾಗುವುದನ್ನು ಸೂಚಿಸುತ್ತದೆ. ಅರೆನಿದ್ರಾವಸ್ಥೆ: ಅರೆನಿದ್ರಾವಸ್ಥೆಯು ಹಗಲಿನಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ನಿದ್ರೆಯ ಭಾವನೆಯನ್ನು ಸೂಚಿಸುತ್ತದೆ. ತೂಕಡಿಕೆ ಇರುವ ಜನರು ಬಯಸದಿದ್ದರೂ ಸಹ ನಿದ್ರಿಸಬಹುದು. ದೃಷ್ಟಿ ಕಳೆದುಕೊಳ್ಳುವುದು: ಕುರುಡುತನ ಅಥವಾ ಚೆನ್ನಾಗಿ ನೋಡುವ ನಿಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ಳುವುದು ಎಂದರ್ಥ. ತ್ವರಿತ ಉಸಿರಾಟ: ನಿಮಿಷಕ್ಕೆ 20ಕ್ಕಿಂತ ಹೆಚ್ಚು ಉಸಿರಾಟವಾಡುವುದು. ನಿಧಾನ ನಾಡಿ: ಒಂದು ನಿಮಿಷದಲ್ಲಿ ಹೃದಯ ಬಡಿತ 60 ಬಾರಿ ಕಡಿಮೆಯಾಗುವುದು. ತೀವ್ರವಾದ ಲಘು ಉಷ್ಣತೆ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳು ಇಂತಿವೆ: ಕಟ್ಟುನಿಟ್ಟಾದ ತುದಿಗಳು, ಅಂಗಗಳ ಸ್ನಾಯುಗಳು ಸಾಮಾನ್ಯವಾಗಿ ವಿಶ್ರಾಂತಿ ಪಡೆಯಲು ಅಸಮರ್ಥತೆಯಾಗಿರುವುದು, ಅತ್ಯಂತ ನಿಧಾನವಾದ ಉಸಿರಾಟ, ಪ್ರತಿ ನಿಮಿಷಕ್ಕೆ 12 ಉಸಿರಾಟಕ್ಕಿಂತ ಕಡಿಮೆ ಉಸಿರಾಟದ ಪ್ರಮಾಣವಾಗಿರುವುದು, ಪ್ರತಿಕ್ರಿಯಿಸದಿರುವಿಕೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಮಾಡದಿರುವುದು, ನಿಧಾನವಾದ ನಾಡಿ ಮಿಡಿತ, 45ಕ್ಕಿಂತ ಕಡಿಮೆ, ಇದು ಅತ್ಯಂತ ನಿಧಾನವಾದ ನಾಡಿ ದರವಾಗಿದೆ. ಶೀತ ವಾತಾವರಣಕ್ಕೆ ಒಗ್ಗಿಕೊಂಡಾಗ ಶಾಖವನ್ನು ಉತ್ಪಾದಿಸಲು ಅಸ್ಥಿಪಂಜರದ ಸ್ನಾಯುಗಳಲ್ಲಿ ಸಂಭವಿಸುವ ಅನೈಚ್ಛಿಕ ದೈಹಿಕ ಮೋಟಾರ್ ಪ್ರತಿಕ್ರಿಯೆಯ ಅನುಪಸ್ಥಿತಿ. ಬೆಳಕಿನ ಮಟ್ಟಕ್ಕೆ ಪ್ರತಿಕ್ರಿಯೆ ಇಲ್ಲದೆ ಕಣ್ಣಿನ ಪಾಪೆಗಳ ಹಿಗ್ಗಿದ ಸ್ಥಿತಿ. ನೀಡಿರುವ ಹೇಳಿಕೆಗಳು ಸರಿಯೋ ತಪ್ಪೋ ಎಂದು ಗುರುತಿಸಿ. ಲಘು ಉಷ್ಣತೆಯ ಸಂದರ್ಭದಲ್ಲಿ ರೋಗಿಯನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಬೇಕು. ಲಘು ಉಷ್ಣತೆ ಒಂದು ಸಾಂಕ್ರಾಮಿಕ ರೋಗ, ಇದು ಸರಿಯೋ ತಪ್ಪೋ? ಲಘು ಉಷ್ಣತೆಯ ಹೆಚ್ಚು ಗಂಭೀರ ಪರಿಣಾಮಗಳ ಬಗ್ಗೆ ತಿಳಿಯೋಣ. ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಅಂಗವನ್ನು ಕ್ಲಿಕ್ ಮಾಡಿ. ಲಘು ಉಷ್ಣತೆ ಮೆದುಳಿನ ಮೇಲೆ ಪರಿಣಾಮ ಬೀರಬಹುದು ಮತ್ತು ಬದಲಾದ ಪ್ರಜ್ಞೆ, ಉಸಿರುಗಟ್ಟುವಿಕೆ ಅಥವಾ ಕೋಮಾಗೆ ಕಾರಣವಾಗಬಹುದು. ಬದಲಾದ ಪ್ರಜ್ಞೆಯು ಒಬ್ಬರ ಸಾಮಾನ್ಯ ಮಾನಸಿಕ ಸ್ಥಿತಿಯಲ್ಲಿ ಅಥವಾ ವ್ಯಕ್ತಿಯ ಇಂದ್ರಿಯ ಗ್ರಹಿಕೆಗಳು ಸಾಮಾನ್ಯಕ್ಕಿಂತ ಭಿನ್ನವಾಗಿರುವ ಯಾವುದೇ ಸ್ಥಿತಿಯಲ್ಲಿನ ಬದಲಾವಣೆಯಾಗಿದೆ. ಉಸಿರುಗಟ್ಟುವಿಕೆ ಎಂದರೆ ಒಬ್ಬ ವ್ಯಕ್ತಿಯು ಉಸಿರಾಟವನ್ನು ನಿಲ್ಲಿಸಿದಾಗ ಅಥವಾ ತಾತ್ಕಾಲಿಕವಾಗಿ ನಿಲುಗಡೆ ಉಸಿರಾಟ ಮಾಡಿದ್ದಾಗಿದೆ. ಕೋಮಾ ಎಂದರೆ ಪ್ರಚೋದಕಗಳಿಗೆ ಪ್ರತಿಕ್ರಿಯೆ ಕೊರತೆ ಸೇರಿದಂತೆ ಪ್ರಜ್ಞೆಯು ದೀರ್ಘಕಾಲದ ನಷ್ಟದ ಸ್ಥಿತಿಯಾಗಿದೆ. ಲಘುಷ್ಣತೆ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರಬಹುದು ಮತ್ತು ಉಚ್ಛ್ವಾಸ ನ್ಯುಮೋನಿಯಾ ಅಥವಾ ವಯಸ್ಕ ಉಸಿರಾಟದ ತೊಂದರೆ ಸಿಂಡ್ರಮ್ಗೆ ಕಾರಣವಾಗಬಹುದು. ಉಚ್ಛ್ವಾಸ ನ್ಯುಮೋನಿಯಾ ಎಂದರೆ ಆಹಾರ ಅಥವಾ ದ್ರವವನ್ನು ನುಂಗುವ ಬದಲು ಶ್ವಾಸನಾಳ ಅಥವಾ ಶ್ವಾಸಕೋಶಕ್ಕೆ ಉಸಿರಾಡಿದಾಗ ಬಾಯಿ ಅಥವಾ ಹೊಟ್ಟೆಯಿಂದ ಶ್ವಾಸಕೋಶಕ್ಕೆ ಆಹಾರ ಅಥವಾ ಇತರ ಪದಾರ್ಥಗಳನ್ನು ಶೋಧಿಸುವಾಗ ಆಕಸ್ಮಿಕವಾಗಿ ಶ್ವಾಸನಾಳಕ್ಕೆ ಹೋಗುವುದು. ವಯಸ್ಕರ ಉಸಿರಾಟದ ತೊಂದರೆ ಸಿಂಡ್ರೋಮ್ನಲ್ಲಿ ದ್ರವಗಳು ಶ್ವಾಸಕೋಶದ ಆಲ್ವಿಯೋಲೈನಲ್ಲಿ ಸಂಗ್ರಹಗೊಳ್ಳುತ್ತವೆ ಅಥವಾ ಜೀವಕ್ಕೆ ಅಪಾಯಕಾರಿ ಶ್ವಾಸಕೋಶದ ಗಾಯದಲ್ಲಿ ದ್ರವವು ಶ್ವಾಸಕೋಶಕ್ಕೆ ಸೋರಿಕೆಯಾಗಲು ಅನುವು ಮಾಡಿಕೊಡುತ್ತದೆ ಅಥವಾ ಆಲ್ವಿಯೋಲೈನ್ ದ್ರವಗಳ ಪ್ರವೇಶದಿಂದ ತುಂಬುತ್ತವೆ. ಲಘು ಉಷ್ಣತೆಯು ಕರುಳಿನ ಮೇಲೆ ಪರಿಣಾಮ ಬೀರಬಹುದು ಮತ್ತು ಜಠರ ಗರುಳಿನ ರಕ್ತಸ್ರಾವಕ್ಕೆ ಕಾರಣವಾಗಬಹುದು. ಇದು ಜೀರ್ಣಾಂಗದಲ್ಲಿ ಗಂಟಲಿನಿಂದ ಗುದನಾಳದವರೆಗೆ ಎಲ್ಲಿಯಾದರೂ ಪ್ರಾರಂಭವಾಗುವ ರಕ್ತಸ್ರಾವವಾಗಿದೆ. ಪ್ರಸರಣಗೊಂಡ ಇಂಟ್ರುವಾಸ್ಕ್ಯುಲರ್ ಹೆಪ್ಪುಗಟ್ಟುವಿಕೆ ಸ್ಥಿತಿಯು ರಕ್ತದ ಹೆಪ್ಪುಗಟ್ಟುವಿಕೆಯ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು ಅಥವಾ ದೇಹದಾದ್ಯಂತ ರಕ್ತ ಹೆಪ್ಪುಗಟ್ಟುವಿಕೆ ಸಣ್ಣ ರಕ್ತನಾಳಗಳನ್ನು ತಡೆಯುವ ಸ್ಥಿತಿಗೆ ಕಾರಣವಾಗಬಹುದು. ರೋಗಿಯು ತೀವ್ರ ಮೂತ್ರಪಿಂಡ ವೈಫಲ್ಯವನ್ನು ಸಹ ಅನುಭವಿಸಬಹುದು. ಇದು ಮೂತ್ರಪಿಂಡಗಳು ತ್ಯಾಜ್ಯ ಆಹಾರ ಹಾಗೂ ರಕ್ತವನ್ನು ಶುದ್ಧ ಮಾಡಲು ಸಾಧ್ಯವಾಗದ ಸ್ಥಿತಿಯಾಗಿರುತ್ತದೆ.
ಹೃದಯದ ಮೇಲೆ ಲಘು ಉಷ್ಣತೆಯ ಪರಿಣಾಮವು ಅರೆತ್ಮಿಯ ಉಂಟು ಮಾಡಬಹುದು. ಅಲ್ಲಿ ಹೃದಯವು ಅನಿಯಮಿತ ಅಥವಾ ಅಸಹಜ ಹೃದಯ ಬಡಿತದೊಂದಿಗೆ ಬಡಿಯುತ್ತದೆ. ಇದು ನಾಡಿರಹಿತ ವಿದ್ಯುತ್ ಚಟುವಟಿಕೆಗೆ ಕಾರಣವಾಗಬಹುದು. ಹೃದಯದ ವಿದ್ಯುತ್ ಚಟುವಟಿಕೆಯು ಹೃದಯ ಬಡಿತವನ್ನು ಮಾಡಲು ತುಂಬಾ ದುರ್ಬಲವಾಗಿರುವ ಕಾರಣ ಹೃದಯವು ನಿಲ್ಲುತ್ತದೆ. ಲಘು ಉಷ್ಣತೆಗೆ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆಯ ಬಗ್ಗೆ ತಿಳಿಯೋಣ. ಪ್ರೋಟೋಕಾಲ್ ಪ್ರಕಾರ ಯೂನಿವರ್ಸಲ್ ಮುನ್ನೆಚ್ಚರಿಕೆಗಳನ್ನು ಬಳಸಿ ದೃಶ್ಯವನ್ನು ಸುರಕ್ಷಿತಗೊಳಿಸಿ ಮತ್ತು ಇಎಂಎಸ್ ಅನ್ನು ಎಚ್ಚರಿಸಿ. ಪೀಡಿತ ವ್ಯಕ್ತಿಯ ಪ್ರಾಥಮಿಕ ಮೌಲ್ಯಮಾಪನ ಮತ್ತು ದೈಹಿಕ ಪರೀಕ್ಷೆಯನ್ನು ನಡೆಸುವುದು. ತೆರೆದ ವಾಯುಮಾರ್ಗವನ್ನು ನಿರ್ವಹಿಸಿ ಮತ್ತು ಅಗತ್ಯವಿದ್ದರೆ ಆಮ್ಲಜನಕವನ್ನು ನಿರ್ವಹಿಸಿ. ಶೀತ ವಾತಾವರಣದಿಂದ ರೋಗಿಯನ್ನು ವರ್ಗಾವಣೆ ಮಾಡುವುದು. ರೋಗಿಯ ಒದ್ದೆಯಾದ ಬಟ್ಟೆಯನ್ನು ತೆಗೆದು ರೋಗಿಯನ್ನು ಕಂಬಳಿಯಿಂದ ಮುಚ್ಚಿ. ರೋಗಿಯು ಜಾಗರೂಕರಾಗಿದ್ದರೆ ನಿಧಾನವಾಗಿ ಬೆಚ್ಚಗಿನ ದ್ರವವನ್ನು ನೀಡಿ. ಪ್ರಮುಖ ಚಿಹ್ನೆಗಳನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡಿ. ಚಳಿ ಕಡಿತ ಅಥವಾ ಸ್ಥಳೀಯ ಶೀತಗಾಯಗಳಿಗೆ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆಯ ಬಗ್ಗೆ ತಿಳಿಯೋಣ. ಆಸ್ಪತ್ರೆಯ ಪೂರ್ವ ಚಿಕಿತ್ಸೆಯು ಈ ಕೆಳಗಿನಂತಿರುತ್ತದೆ. ಶೀತ ವಾತಾವರಣದಿಂದ ರೋಗಿಯನ್ನು ತೆಗೆದುಹಾಕುವುದು. ರೋಗಿಯನ್ನು ಹೆಪ್ಪುಗಟ್ಟಿದ ಅಂಗದ ಮೇಲೆ ನಡೆಯಲು ಬಿಡಬೇಡಿ. ಹೆಪ್ಪುಗಟ್ಟಿದ ಅಂಗವನ್ನು ಮತ್ತಷ್ಟು ಗಾಯ ಮತ್ತು ಮರುಘನೀಕರಣದಿಂದ ರಕ್ಷಿಸಿ. ಪೀಡಿತ ಅಂಗವನ್ನು ಒಣಗಿಸಿ ಮತ್ತು ಸ್ವಚ್ಛವಾದ ಬ್ಯಾಂಡೇಜ್ ಅನ್ನು ಉಪಯೋಗಿಸಿ. ಅವು ಬಾಧಿತವಾಗಿದ್ದರೆ ಬೆರಳುಗಳ ನಡುವೆ ಡ್ರೆಸ್ಸಿಂಗ್ ಅನ್ನು ಇರಿಸಿ. ಮೇಲ್ನೋಟಕ್ಕೆ ಇದ್ದರೆ ಮುಚ್ಚಿ ಮತ್ತು ಬೆಚ್ಚಗೆ ಇರಿಸಿ. ಆಳವಾದರೆ ಶುಷ್ಕ ಬರಡಾದ ಡ್ರೆಸ್ಸಿಂಗ್ ಅನ್ನು ಅನ್ವಯಿಸಿ. ಚಳಿ ಕಡಿತಕ್ಕೆ ಆರಂಭಿಕ ಹಂತಗಳಲ್ಲಿ ಚಿಕಿತ್ಸೆ ನೀಡುವುದು ಬಹಳ ಮುಖ್ಯ. ಚಳಿ ಕಡಿತಕ್ಕೆ ಚಿಕಿತ್ಸೆ ನೀಡದಿದ್ದರೆ ಏನಾಗುತ್ತದೆ ಎಂಬುದನ್ನು ನೋಡೋಣ. ಚಳಿ ಕಡಿತದ ನಂತರದ ಹಂತಗಳನ್ನು ತಡವಾಗಿ ಅಥವಾ ಆಳವಾದ ಶೀತ ಗಾಯಗಳು ಎಂದು ಕರೆಯಲಾಗುತ್ತದೆ. ಈ ಸ್ಥಿತಿಯಲ್ಲಿ ಚರ್ಮವು ತುಂಬಾ ಮೇಣದಂತೆ ಕಾಣಿಸಬಹುದು ಮತ್ತು ಸ್ಪರ್ಶಕ್ಕೆ ದೃಢವಾಗಿರಬಹುದು. ಘನೀಕರಣವು ಮುಂದುವರಿದಂತೆ ಮಚ್ಚೆವುಳ್ಳ ಮತ್ತು ಮಚ್ಚೆಯಾಗುತ್ತದೆ. ಅಂತಿಮವಾಗಿ ಈ ಅಂಗವು ಊದಿಕೊಳ್ಳುತ್ತದೆ, ಗುಳ್ಳೆಗಳು ಮತ್ತು ಬಿಳಿಯಾಗುತ್ತವೆ. ನೀವು ಈ ಪರಿಸ್ಥಿತಿಗಳನ್ನು ಗುರುತಿಸಬಹುದೇ ಎಂದು ನೋಡೋಣ. ಸೂಕ್ತವಾದ ಡ್ರಾಪ್ ಬಾಕ್ಸ್ಗಳಲ್ಲಿ ಐಕಾನ್ಗಳನ್ನು ಎಳೆಯಿರಿ ಮತ್ತು ವಿಷಯದ ಮೇಲೆ ಕ್ಲಿಕ್ ಮಾಡಿ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ, ಅದನ್ನು ಸಲ್ಲಿಸಿ. ಈಗ ಶೀತ ಹವಾಮಾನದ ಗಾಯದ ತಡೆಗಟ್ಟುವಿಕೆಯನ್ನು ವಿವರವಾಗಿ ಚರ್ಚಿಸೋಣ. ಹೃದಯಾಘಾತ ಅಥವಾ ಪಾರ್ಶ್ವವಾಯುಗೆ ಕಾರಣವಾಗುವ ದೇಹದ ಉಷ್ಣಾಂಶದಲ್ಲಿ ಹಠಾತ್ ಕುಸಿತವನ್ನು ಅನುಮತಿಸಬೇಡಿ. ತಲೆ ಮತ್ತು ಕುತ್ತಿಗೆಯನ್ನು ಮುಚ್ಚಿ, ಏಕೆಂದರೆ 80% ಶಾಖವು ಇಲ್ಲಿಂದ ನಷ್ಟವಾಗುತ್ತದೆ. ದೇಹದ ಉಷ್ಣಾಂಶವನ್ನು ತಡೆಯಲು ಬೆಚ್ಚಗಿನ ಬಟ್ಟೆಯನ್ನು ಬಳಸಿ. ಶೀತ ಪ್ರದೇಶಗಳಲ್ಲಿ ಹೆಚ್ಚು ಹೊತ್ತು ಇರಬೇಡಿ. ನೀವು ಚಳಿಯಲ್ಲಿ ಹೊರಗಡೆ ಹೋದಾಗ ಆಶ್ರಯ ಕೊಠಡಿಗಳಲ್ಲಿ ಮಾತ್ರ ವಿಶ್ರಾಂತಿ ಪಡೆಯಿರಿ. ಆಗಾಗ ಬೆಚ್ಚಗಿನ ನೀರಿನಿಂದ ಜಲಸಂಚಯನ ಮಾಡಿಕೊಳ್ಳಿ. ಶೀತ ಹವಾಮಾನದ ಆಪತ್ಕಾಲಿಕ ಕಿಟ್ ಅನ್ನು ತಯಾರಿಸಿ. ಕಿಟ್ನಲ್ಲಿ ಏನೆಲ್ಲ ಇರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ನೀರು, ಆಹಾರ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಬೇಕು. ನಿಮಗೆ ಬೆಚ್ಚಗಾಗುವ ಬಟ್ಟೆಗಳನ್ನು ಧರಿಸಿ. ಹೊರಗೆ ಹೋದಾಗ ಬೆಚ್ಚಗಿನ ಬಟ್ಟೆಯ ಪದರಗಳನ್ನು ಧರಿಸಿ ಮತ್ತು ಬೆಂಕಿಯ ಸ್ಥಳಗಳಲ್ಲಿ ಬಳಸಲಾಗುವ ಮರದ ಪಂದ್ಯಗಳನ್ನು ಸಂಗ್ರಹಿಸಿ. ಶೀತ ಅಲೆಯಿಂದ ಬಳಲುತ್ತಿರುವ ಸಂತ್ರಸ್ತರ ದಾಖಲಾತಿಗಾಗಿ ಆಸ್ಪತ್ರೆಗಳು ಸಿದ್ಧವಾಗಿರಬೇಕು. ವಸ್ತುಗಳನ್ನು ನೋಡಲು ಕಿಟ್ ಅನ್ನು ಕ್ಲಿಕ್ ಮಾಡಿ. ಶೀತ ಹವಾಮಾನದ ಬದುಕುಳಿಯುವ ಕಿಟ್ನಲ್ಲಿ ಇರಬೇಕಾದ ವಸ್ತುಗಳು: ಜಲನಿರೋಧಕ ಬೆಂಕಿಯ ಪೆಟ್ಟಿಗೆಗಳು, ಕ್ಯಾಂಡಲ್, ಮೆಗ್ನೇಶಿಯಂ, ಹಗುರವಾದ ಫೈರ್ ಸ್ಟಾರ್ಟರ್ಸ್ಗಳು, ಪ್ರೆಸರ್ ಬ್ಯಾಂಡೇಜ್, ಕೋಲ್ಡ್ ಕ್ಲೈಮೇಟ್ ಲಿಪ್ ಬಾಮ್, ಸನ್ ಗ್ಲಾಸಸ್, ಬಹು ಉಪಯೋಗಿ ಚಾಕು, ನೀರಿನ ಧಾರಕ, ಸಣ್ಣ ಪ್ರಮಾಣದ ಹೆಚ್ಚಿನ ಶಕ್ತಿಯ ಆಹಾರ, ಬದುಕುಳಿಯುವ ಕಂಬಳಿ. ನೀವು ಪರ್ವತಾರೋಹಣದಲ್ಲಿದ್ದಾಗ ನಿಮ್ಮ ಫೋನ್ ಕಾರ್ಯನಿರ್ವಹಿಸದಿದ್ದರೆ ಸಹಾಯಕ್ಕಾಗಿ ನಿಮ್ಮ ಬಳಿ ಟಾರ್, ಕನ್ನಡಿ ಮತ್ತು ಸಿಟಿ ಇರಬೇಕು ಮತ್ತು ನೀವು ದಾರಿ ತಪ್ಪಿದರೆ ದಿಕ್ಸೂಚಿ ಹೊಂದಿರಬೇಕು. ಶೀತ ಅಲೆಯಿಂದ ಬಳಲುತ್ತಿರುವ ಸಂತ್ರಸ್ತರಿಗೆ ತಕ್ಷಣದ ಆರೈಕೆಯ ಬಗ್ಗೆ ತಿಳಿಯೋಣ. ಸಂತ್ರಸ್ತರನ್ನು ಬೆಚ್ಚಗಿನ ಕಂಬಳಿಗಳಿಂದ ಮುಚ್ಚಿ ಅವರನ್ನು ಮನೆಯೊಳಗೆ ಕರೆದೊಯ್ಯಬೇಕು.
ರೂಮ್ ಹೀಟರ್ ಹಾಕಬೇಕು. ಬೆಚ್ಚಗಿನ ಸೂಪ್ ನೀಡಬೇಕು. ಬಿಸಿ ನೀರಿನಿಂದ ಸ್ನಾನ ಮಾಡಿಸಬೇಕು. ಬೆಚ್ಚಗಿನ ನೀರಿನಿಂದ ಪಾದಗಳನ್ನು ನೆನೆಸಿ. ಬೆಚ್ಚಗಿನ ಆಲ್ಕೋಹಾಲ್ ಯುಕ್ತವಲ್ಲದ ಪಾನೀಯಗಳನ್ನು ಕುಡಿಯಿರಿ. ಕುತ್ತಿಗೆ ಮತ್ತು ಕಂಕುಳಲ್ಲಿ ರಾಸಾಯನಿಕ ಶಾಖ ಪ್ಯಾಕ್ ಅನ್ನು ಅನ್ವಯಿಸಿ. ಸಂತ್ರಸ್ತರನ್ನು ಬೆಚ್ಚಗಾಗಿಸಿ. ಕ್ಷಿಪ್ರ ತಾಪಮಾನವು ಗಂಭೀರ ಹೃದಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸಂತ್ರಸ್ತರು ಚೇತರಿಸಿಕೊಳ್ಳದಿದ್ದರೆ ತುರ್ತು ಸಹಾಯಕ್ಕಾಗಿ ಕರೆ ಮಾಡಿ. ಸಂತ್ರಸ್ತರಿಗೆ ವಿಶ್ರಾಂತಿ ಪಡೆಯುವಂತೆ ಮಾಡಿ. ಸಂತ್ರಸ್ತರನ್ನು ನಡೆಯಲು ಅನುಮತಿಸಬೇಡಿ. ಶೀತಲೆಯಿಂದ ಬಳಲುತ್ತಿರುವ ವ್ಯಕ್ತಿಗೆ ಹೇಗೆ ಉಪಚಾರ ಮಾಡಬೇಕು? ವೈದ್ಯಕೀಯ ಗಮನವನ್ನು ಪಡೆಯಿರಿ. ಶೀತದಿಂದ ವ್ಯಕ್ತಿಯನ್ನು ಸರಿಸಿ ಒದ್ದೆಯಾದ ಬಟ್ಟೆಯನ್ನು ತೆಗೆದುಹಾಕಿ. ದೇಹದ ಮಧ್ಯಭಾಗದಲ್ಲಿರುವ ವ್ಯಕ್ತಿಯನ್ನು ಬೆಚ್ಚಗಾಗಿಸಿ. ಎದೆ, ಕುತ್ತಿಗೆ, ತಲೆ, ತೊಡೆಸಂದು. ನೇರ ಶಾಖವನ್ನು ಬಳಸಬೇಡಿ. ಬೆಚ್ಚಗಿನ ನೀರಿನ ಬಾಟಲ್ಗಳು ಅಥವಾ ಚರ್ಮದಿಂದ ಚರ್ಮದ ಸಂಪರ್ಕಕ್ಕೆ ಸುತ್ತುವ ಬಿಸಿ ಕಂಬಳಿಗಳನ್ನು ಬಳಸಿ. ವ್ಯಕ್ತಿಯನ್ನು ಮಸಾಜ್ ಮಾಡಬೇಡಿ ಅಥವಾ ಉಜ್ಜಬೇಡಿ. ವ್ಯಕ್ತಿಯನ್ನು ಸ್ಥಿರವಾಗಿ ಇರಿಸಿ. ವ್ಯಕ್ತಿಯು ಎಚ್ಚರವಾಗಿದ್ದರೆ ಬೆಚ್ಚಗಿಯ ಪಾನೀಯಗಳು ಸಹಾಯ ಮಾಡಬಹುದು. ಆಲ್ಕೋಹಾಲ್ ಯುಕ್ತ ಪಾನೀಯಗಳನ್ನು ನೀಡಬೇಡಿ. ವ್ಯಕ್ತಿಯು ಪ್ರತಿಕ್ರಿಯಿಸದಿದ್ದರೆ ವ್ಯಕ್ತಿಗೆ CPR ಅನ್ನು ನೀಡಬೇಕು. ವ್ಯಕ್ತಿಯು ಸತ್ತಿದ್ದಾನೆಂದು ಎಂದಿಗೂ ಊಹಿಸಬೇಡಿ. ಈಗ ತಂಪಾದ ಸ್ಥಳಕ್ಕೆ ಹೋಗುವ ಸೂಚನೆಗಳ ಬಗ್ಗೆ ತಿಳಿಯೋಣ. ನೀವು ತಂಪಾದ ಸ್ಥಳಕ್ಕೆ ಹೋಗುವ ಪ್ರವಾಸಿಗರಾಗಿದ್ದರೆ ನೀವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು. ಶೀತ ಅಲೆಯ ಮುನ್ಸೂಚನೆಯನ್ನು ಪರಿಶೀಲಿಸಿ. ನಿಮ್ಮ ಬಳಿ ಸ್ಥಳೀಯ ಸಹಾಯವಾಣಿ ಸಂಖ್ಯೆಯನ್ನು ಲಭ್ಯವಿರಿಸಿ. ನಿಮ್ಮ ವಿದ್ಯುತ್ ಸಾಧನಗಳನ್ನು ಚಾರ್ಜ್ ಮಾಡಿ. ಇದರಿಂದ ನೀವು ಕವರೇಜ್ ಪಡೆದರೆ ನೀವು ಸಹಾಯಕ್ಕಾಗಿ ಕರೆ ಮಾಡಬಹುದು ಅಥವಾ ಇತ್ತೀಚಿನ ಅಪ್ಲಿಕೇಶನ್ ಮೂಲಕ ನ್ಯಾವಿಗೇಟ್ ಮಾಡಬಹುದು. ನೀವು ಶೀತ ಅಲೆಯಲ್ಲಿ ಸಿಲುಕಿಕೊಂಡರೆ ಆಹಾರ ಮತ್ತು ನೀರನ್ನು ಸೀಮಿತವಾಗಿ ತೆಗೆದುಕೊಳ್ಳಿ. ಸ್ಥಳೀಯ ಮಾರ್ಗದರ್ಶಕರಿಲ್ಲದೆ ಕಾಡು ಪ್ರದೇಶಗಳಿಗೆ ಹೋಗಬೇಡಿ. ಇದರೊಂದಿಗೆ ನಾವು ಈ ಮಾಡೆಲ್ನ ಅಂತ್ಯಕ್ಕೆ ಬಂದಿದ್ದೇವೆ. ಮಾಡೆಲ್ನಲ್ಲಿ ಚರ್ಚಿಸಲಾದ ಪ್ರಮುಖ ಅಂಶಗಳನ್ನು ನೆನಪಿಸಿಕೊಳ್ಳೋಣ. ದೊಡ್ಡ ಪ್ರಮಾಣದಲ್ಲಿ ತಂಪಾದ ಗಾಳಿಯು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರಗೊಂಡಾಗ ಶೀತ ತರಂಗವು ರೂಪುಗೊಳ್ಳುತ್ತದೆ. ಲಘು ಉಷ್ಣತೆ ಮತ್ತು ಚಳಿ ಕಡಿತಗಳು ಅತ್ಯಂತ ಶೀತ ಹವಾಮಾನದ ಎರಡು ಪ್ರಮುಖ ಪರಿಣಾಮಗಳಾಗಿವೆ. ಇದು ಕೆಲವೊಮ್ಮೆ ಜೀವಹಾನಿಗೆ ಕಾರಣವಾಗಬಹುದು. ಸಾಮಾನ್ಯ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳು: ದೃಷ್ಟಿ ಕಳೆದುಕೊಳ್ಳುವುದು, ಶೀತ, ಸ್ಪಂದಿಸದಿರುವುದು, ನಿಧಾನ ನಾಡಿ, ಅರೆ ನಿದ್ರಾ ವ್ಯವಸ್ಥೆ ಇತ್ಯಾದಿ. ರೋಗಿಯನ್ನು ಬೆಚ್ಚಗಿನ ಮತ್ತು ಶುಷ್ಕ ವಾತಾವರಣದಲ್ಲಿ ಇರಿಸುವುದು, ಬಿಸಿ ನೀರನ್ನು ನೀಡುವುದು ಇತ್ಯಾದಿಗಳ ಮೂಲಕ ಲಘುಷ್ಣತೆಗೆ ಉಪಚಾರ ಮಾಡಬಹುದು. ರೋಗಿಯನ್ನು ಶೀತದಿಂದ ದೂರ ಇಡುವ ಮೂಲಕ ಮತ್ತು ಪೀಡಿತ ಪ್ರದೇಶದ ಮೇಲೆ ಕ್ಲೀನ್ ಬ್ಯಾಂಡೇಜ್ಗಳನ್ನು ಅನ್ವಯಿಸುವ ಮೂಲಕ ಚಳಿ ಕಡಿತಕ್ಕೆ ಉಪಚಾರ ನೀಡಬಹುದು. ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ಶೀತ ಹವಾಮಾನದ ಗಾಯಗಳನ್ನು ತಡೆಯಬಹುದು. ಈಗ ವಿಷಯಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ. ಇದು ಮೌಲ್ಯಮಾಪನದ ವ್ಯಾಯಾಮ. ಪ್ರತಿಯೊಂದು ಪ್ರಶ್ನೆಯು ಸಮಾನವಾದ ಅಂಕವನ್ನು ಹೊಂದಿದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ 60% ಅಂಕಗಳನ್ನು ಗಳಿಸಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಉತ್ತರವನ್ನು ನೀಡಿ. ನೀವು ಹಿಂತಿರುಗಿ ಮತ್ತು ನಿಮಗೆ ಖಚಿತವಾಗಿರದ ಯಾವುದನ್ನಾದರೂ ಪರಿಶೀಲಿಸಬಹುದು. LMS ಗೆ ಹಿಂತಿರುಗಲು ವಿಂಡೋವನ್ನು ಮುಚ್ಚಿ. ನಿಮಗೆ ಧನ್ಯವಾದಗಳು. ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ.